ಲಾ ಎಕ್ಸಲೆನ್ಸ್ ಐ ಎಸ್ ಅಕಾಡೆಮಿ ಭರವಸೆಯ ಬೆಳಕು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಗೆಲ್ಲ ನಮ್ಮ ಚಕ್ರ ಸಿ ಸ್ವಾಗತ ಇದು ಸೆಕೆಂಡ್ ಸಿರೀಸು ಮತ್ತೆ ನಾವು ಏನ್ಸೆಂಟ್ ಇಂಡಿಯಾ ಮತ್ತೆ ಅದರಲ್ಲಿ ಬರ್ತಕ್ಕಂಥ ಆರ್ಟ್ ಅಂಡ್ ಕಲ್ಚರ್ಗಳ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಆ ಏನ್ಸೆಂಟ್ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಯಾವ್ದು ಯಾವ್ದು ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸೊ ಇವತ್ತು ಇನ್ನೊಂದು ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಸೊ ಅವಾಗ ಆ ಯಾವ್ಯಾವ ಟಾಪಿಕ್ಸ್ ಅಲ್ಲಿ ಬರ್ತಾ ಇದೆ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದಾವೆ ಅಂತಕ್ಕಂಥದ್ದನ್ನ ನೋಡೋಣ ಸೊ ಆಮೇಲೆ ನಾನು ಆಲ್ರೆಡಿ ಹೇಳಿದಾಗೆ ತುಂಬಾ ಲಾಜಿಕ್ಸ್ಗಳು ಅಥವಾ ಆ ಬೈ ವರ್ಡ್ಸ್ ಏನ್ ನಾವು ಡಿರೈವ್ ಮಾಡ್ತಾ ಇದ್ವಿ ಬೇರೆ ಪ್ರಶ್ನೆಗಳಲ್ಲಿ ಅದು ಎನ್ಸೆಂಟ್ ಮಿಡೀರಿಯಲ್ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಅಷ್ಟೊಂದು ವರ್ಕೌಟ್ ಆಗಲ್ಲ ಫ್ರೆಂಡ್ಸ್ ಇಲ್ಲಿ ನಾಲೆಜ್ ಬಹಳ ಇಂಪಾರ್ಟ್ ನ ಪ್ಲೇ ಮಾಡುತ್ತೆ ಎಲ್ಲೋ ಕೆಲವೊಂದರಲ್ಲಿ ನಮಗೆ ಆ ಸ್ಕಿಲ್ಸ್ ಹೆಲ್ಪ್ ಆಗ್ಬೋದು ಸೊ ಈಗ ನೋಡೋಣ ಹಲವಾರು ಪ್ರಶ್ನೆಗಳನ್ನು ನೋಡೋಣ ಯಾವ ರೀತಿ ನಾವು ನಮ್ಮ ನಾಲೆಡ್ಜನ್ನು ಯೂಸ್ ಮಾಡ್ಕೋಬೋದ ಅಂತ ಹೇಳಿ ವಿತ್ ರೆಫರೆನ್ಸ್ ಟು ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಟರ್ಮ್ ಪರಮಿತಾಸ್ ಅಂತ ಹೇಳಿ ಕೇಳ ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಥೀಮ್ಸಲ್ಲಿ ಈ ಥರ ಗಳು ಬಹಳ ಇಂಪಾರ್ಟೆಂಟು ಅದು ಕೀವರ್ಡ್ಸ್ ಇದು ಸೊಸೈಟಿ ರಿಲೇಟೆಡ್ ಆಗಿರ್ಬೋದು ಅಥವಾ ಕಲ್ಚರ್ ರಿಲೇಟೆಡ್ ಆಗಿರ್ಬೋದು ಅಥವಾ ರಿಲಿಜಿಯನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಥವಾ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ದ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು ಸೊ ಇಂಥ ಕೀವರ್ಡ್ಸ್ಗಳು ಬಹಳ ಇಂಪಾರ್ಟೆಂಟು ಸೊ ಇಲ್ಲಿ ಅದೇ ಥರ ಪರಮಿತಾಸ್ ಅಂತ ಹೇಳಿ ಕೇರ್ತಕ್ಕಂಥದ್ದು ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ನಾಲೆಜ್ ಬಹಳ ಇಂಪಾರ್ಟೆಂಟು ಎಸ್ಪೆಷಲಿ ನಾನು ಆಲ್ರೆಡಿ ಹೇಳಿದಾಗೆ ಬುದ್ದಿ ಬುದ್ಧಿಸಮ್ ಮತ್ತು ಜೈನಿಸಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥೀಮ್ ಫ್ರೆಂಡ್ಸ್ ಬುದ್ಧಿಸಮ್ ಆ್ಯಂಡ್ ಜೈನಿಸಂ ಸೊ ಆಕ್ಚುಲಿ ಫ್ರೆಂಡ್ಸ್ ನಾವು ಪ್ರಿಪ್ರೇಷನ್ ಮಾಡೋದಕ್ಕೆ ಅಂತ ಹೋದ್ರೆ ಆ ಮುಗಿಯದೇ ಇಲ್ಲ ಎಸ್ಪೆಷಲಿ ಬುದ್ಧಿಸಮ್ ಜನ ದೇಹ ಅವು ಆ ರಿಲಿಜಿಯನ್ ವರ್ಜಿನ್ ಇಂದ ತುಂಬಾನೇ ಬೆಳಿರತಕ್ಕಂಥದ್ದು ಇವಾಗ ಹಲವಾರು ಸೆಕ್ಸ್ ಗಳಾಗಿದಾವೆ ಅದರಲ್ಲಿ ಸೊ ಅದಕ್ಕೆ ಆಳಕ್ಕೆ ಆಳಕ್ಕಿಳಿದ್ರೆ ತುಂಬಾನೇ ಪ್ರಿಪ್ರೇಷನ್ ಆಗ್ಬೇಕು ಬಟ್ ಒಂದ್ ಲೆವೆಲ್ಗೆ ವಿ ಶುಡ್ ಪ್ರಿಪೇರ್ ಎಸ್ಪೆಷಲಿ ಆ ನಮಗೆ ಇರತಕ್ಕಂಥ ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಮತ್ತೆ ಆ ನಮ್ಮ ಪ್ರಿಯಸಿಯರ್ ಪ್ರಶ್ನೆಗಳ ಮೇಲೆ ಒಂದಿಷ್ಟನ ಪ್ರಿಪೇರ್ ಮಾಡ್ಬೇಕಾಗತ್ತೆ ಸೊ ಅದರಲ್ಲಿ ಈ ಪರಮಿತಸ್ ಅಂತಕ್ಕಂಥದ್ದು ಇಟ್ಸ್ ಆರ್ ಆಲ್ರೆಡಿ ದೇರ್ ಇನ್ ಅವರ್ ಆ ಎನ್ ಸಿಆರ್ ಟಿ ಬುಕ್ಸ್ ಅಲ್ಲಿ ಸಹಿತ ಇರತಕ್ಕ ಪರಮಿತಾಸ್ ಅಂದ್ರೆ ಇಟ್ ಇಸ್ ಬೋಧಿಸತ್ವ ಸೊ ಇಲ್ಲಿ ದ ಪರ್ಫೆಕ್ಷನ್ ಹೂಸ್ ದ ಬೋಧಿಸತ್ವ ಪಾತ್ ಅಂತ ಹೇಳಿ ಅಂತ ದಿಸ್ ಇಸ್ ದ ರೈಟ್ ಆನ್ಸರ್ ಕೀವರ್ಡ್ಸ್ ಗಳ ಮೇಲೆ ಫೋಕಸ್ ಮಾಡಿಕೊಂಡು ಓದಿ ಸೊ ಇಲ್ಲಿ ಆ ವರ್ಡ್ ನೋಡಿ ಡಿರೈವ್ ಮಾಡ್ತಕ್ಕಂತಹ ಆ ಒಂದು ವರ್ಕೌಟ್ ಆಗಲ್ಲ ಇಲ್ಲಿ ಸೊ ವಿಲ್ ಹ್ಯಾವ್ ಟು ಗೋ ಬೈ ಅವರ್ ನಾಲೆಡ್ಜ್ ಫ್ರೆಂಡ್ಸ್ ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸೊ ಹಿಯರ್ ಮೇನ್ಲಿ ದ ಸ್ಕಾಲರ್ಸ್ ನಾ ಕೇಳಿದ ಸ್ಕಾಲರ್ಸ್ ಅವರು ಯಾವ ಯಾರ ಕಾಲದಲ್ಲಿ ಇದ್ದಂಥವರು ಅಂತ ಹೇಳಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಫ್ರೆಂಡ್ಸ್ ಎಸ್ಪೆಷಲಿ ಸ್ಕಾಲರ್ಸ್ ಸ್ಕಾಲರ್ಸ್ ಆಫ್ ಏನ್ಷಟ್ ಇಂಡಿಯಾ ಮತ್ತೆ ಮಿಡಿವಲ್ ಇಂಡಿಯಾದಲ್ಲಿ ಬರ್ತಕ್ಕಂತಹವರು ವಿತ್ ರೆಫ್ರೆನ್ಸ್ ಟು ಸ್ಕಾಲರ್ಸ್ ಆರ್ ಲಿಟ್ರೇಚರ್ಸ್ ಆಫ್ ಏನ್ಸೆಂಟ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಪಾನಿನಿ ಈಸ್ ಅಸೋಸಿಯೇಟೆಡ್ ವಿತ್ ಪುಷ್ಯಮುತ್ರ ಪುಷ್ಯಮಿತ್ರ ಶುಂಗ ಅದಾದ್ಮೇಲೆ ಅಮರಸಿಂಹ ಇಸ್ ಅಸೋಸಿಯೇಟೆಡ್ ವಿತ್ ಹರ್ಷವರ್ಧನ ಅಂತ ಹೇಳಿ ಕೇಳತಕ್ಕಂತಹದ್ದು ಅದ್ಮೇಲೆ ಕಾಳಿದಾಸ ಇಸ್ ಅಸೋಸಿಯೇಟೆಡ್ ವಿತ್ ಚಂದ್ರ ಗುಪ್ತ ಟೂ ಅಂತ ಹೇಳಿ ಫ್ರೆಂಡ್ಸ್ ಗುಪ್ತರ ಕಾಲದಲ್ಲಿ ಆ ನೈನ್ ರೆಮಿನರೀಸ್ ರೊಮಿನರೀಸ್ ಅಂತ ಹೇಳಿ ಬರ್ತಾರೆ ಸೊ ಅಥವಾ ನೈನ್ ಜಂಪ್ಸ್ ಅಂತ ಸಹಿತ ಹೇಳ್ತಾರೆ ಸೊ ಇನ್ ದ ಕೋರ್ಟ್ ಆಫ್ ಚಂದ್ರಗುಪ್ತ ಟೂ ನಲ್ಲಿ ಇರತಕ್ಕಂತವ್ರು ಸೊ ಅದರಲ್ಲಿ ಕಾಳಿದಾಸನು ಹೌದು ಮತ್ತೆ ಅಮರಸಿಂಹನೂ ಸಹಿತ ಹೌದು ಸೊ ಹರ್ಷವರ್ಧನ ಕಾಲದಲ್ಲಿ ಅಲ್ಲ ಅಂತಕ್ಕಂತಹದ್ದು ಸೊ ಇಲ್ಲಿ ಎರಡು ಮತ್ತೆ ಮೂರು ಸರಿ ಅವರು ಚಂದ್ರಗುಪ್ತ ಟೂನ ಕಾಲದಲ್ಲಿ ಇದ್ದಂಥವ್ರು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ದಯವಿಟ್ಟು ನಿಮ್ಮ ಒಂದು ಸ್ಟಡಿ ಪ್ಯಾಟರ್ನ್ ಸಹಿತ ಈ ಥರ ಇರಬೇಕು ನಿಮ್ಮ ಪ್ರಿವಿಯಸ್ ಇಯರ್ ಪ್ರಶ್ನೆಗಳನ್ನ ನೋಡಿಕೊಂಡು ನೀವು ಓದ್ತಾ ಇರಬೇಕು ಅಲ್ಲಿ ಯಾವ ಪೊಯೆಟ್ ಅಥವಾ ಯಾವ ಆ ಲಿಟ್ರೇಚರಿಟ್ ಆ ಲಿಟ್ರೇಟಿವರ್ಸ್ ಮತ್ತು ಸ್ಕಾಲರ್ಸ್ ಯಾರ ಕಾಲದಲ್ಲಿ ಇದ್ರು ಅಂತಕ್ಕಂಥದ್ದು ಸೊ ಅಂಥದ್ದು ಒಂದು ಆ ಕಂಪೇರಿಟಿವ್ಲಿ ನೀವು ಸ್ಟಡಿ ಮಾಡ್ತಕ್ಕಂಥದ್ದನ್ನು ಬೆಳೆಸ್ ಬೆಳೆಸ್ಕೋಬೇಕು ಫ್ರೆಂಡ್ಸ್ ಸೊ ಮುಂದಿನ ಪ್ರಶ್ನೆ ಇರತಕ್ಕಂತಹದ್ದು ವಿಚ್ನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಹರಪ್ಪನ್ ಸೈಟ್ ಅಂತ ಹೇಳಿ ಸೊ ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಹರಪ್ಪ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಪ್ರಿಲಿಮ್ಸ್ ಸೊ ಇಲ್ಲಿಯೂ ಸಹಿತ ಸ್ವಲ್ಪ ಆಳವಾಗಿ ಡೀಪ್ ಆಗಿ ಹೋಗಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಸೊ ಇಲ್ಲಿ ನೋಡಿ ವಿಚ್ ಆಫ್ ದಮ್ ಇಸ್ ನಾಟ್ ಎ ಹರಪ್ಪನ್ ಸೈಟ್ ಯೂಶುಲಿ ನಮಗೆ ಸೈಟ್ ಸೈಟಲ್ಲಿ ತುಂಬ ಫೇಮಸ್ ಸೈಟ್ಗಳು ಗೊತ್ತಿರುತ್ತೆ ಮೊಹೆನ್ಜದಾರೋ ಅದಾದ್ಮೇಲೆ ಹರಪ್ಪ ಆಮೇಲೆ ರಾಖಿ ಗಡಿ ಅಂತಕ್ಕಂತಹದ್ದು ಆಮೇಲೆ ಲೋತಾಲ್ ಅಂತಕ್ಕಂತಹದ್ದು ಅದಾದ್ಮೇಲೆ ಧೋಲವೀರ ಅಂತಕ್ಕಂತಹದ್ದು ಅದಾದ್ಮೇಲೆ ಕಾಲಿ ಬಂಗನ್ ಅಂತಕ್ಕಂತಹದ್ದು ಸೊ ಈ ರೀತಿ ತುಂಬ ಇಂಪಾರ್ಟೆಂಟ್ ಏನೇನು ಎನ್ ಸಿ ಆರ್ ಟಿ ಸಲ್ಲಿ ಅಲ್ಲಿ ಕೊಟ್ಟಿರ್ತಾರೆ ಯೂಜುಲಿ ಮ್ಯಾಪಲ್ಲಿ ಅಂತಹದ್ದು ಮಾತ್ರ ಗೊತ್ತಿರುತ್ತೆ ಬಟ್ ಯು ಪಿ ಎಸ್ ಸಿ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಈ ಬಹಳ ಏನೋ ಫೇಮಸ್ ಇಲ್ಲದೆ ಇರತಕ್ಕಂತ ಹೆಸರುಗಳನ್ನ ಕೇಳ್ತಾರೆ ಕೆಲವೊಂದ್ಸರಿ ಇಲ್ಲಿ ಚನ್ನುದಾರ ಕೊಟ್ಟಿದ್ದಾರೆ ಕೋಟ್ ಡಿ ಜಿ ಕೊಟ್ಟಿದ್ದಾರೆ ಬಟ್ ಇಲ್ಲಿ ನೋಡಿ ಇನ್ನ ಎರಡರಲ್ಲಿ ಒಂದು ಸೋಗಾರ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನೊಂದು ದೇಸಾಲ್ಪುರ ಅಂತ ಹೇಳಿ ಕೊಟ್ಟಾರೆ ಸೊ ಇಲ್ಲಿ ನಮ್ಗೆ ಗೊತ್ತು ಈ ಚನ್ನದಾರ ಅಂತಕ್ಕಂತಹದ್ದು ಮತ್ತೆ ಕೋಟ್ ಟಿ ಜಿ ಯೂಜ್ವಲಿ ನಮ್ಮ ಎನ್ಸಿಟಿ ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇವೆರಡು ನಮಗೆ ಹರಪ್ಪನ್ ಸೈಟ್ ಅಂತ ಗೊತ್ತು ಆದ್ರೆ ಇದು ಗೊತ್ತಿಲ್ಲ ನಮ್ಗೆ ಸೋಗಾರ ಒಂದಿದೆ ಇನ್ನೊಂದು ದೇಸಾಲ್ಪುರ ಅಂತ ಹೇಳಿ ಕೊಟ್ಟಿರ್ತಕ್ಕಂತಹದ್ದು ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಅಶೋಕ ಈಸ್ ಅ ಇಂಪಾರ್ಟೆಂಟ್ ಟಾಪಿಕ್ ಅಶೋಕ ಅಶೋಕನ ಇನ್ಸ್ಕ್ರಿಪ್ಷನ್ಸ್ಗಳು ಅವ್ರನ್ನ ಎಡಿಕ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಿದಾವೆ ಯಾವ ಆ ಲೊಕೇಶನ್ ಇದಾವೆ ಅಂತಕ್ಕಂಥದ್ದು ಸೋಗರ ಈಸ್ ಈಸ್ ಆಕ್ಚುಲಿ ದ ಅಶೋಕನ್ ಏನೋ ಇನ್ಸ್ಕ್ರಿಪ್ಷನ್ ಒಂದು ಸೈಟ್ ಅದು ಆದ್ರೆ ದೇಸಾಲ್ಪುರ ಏನಿದೆ ಇಟ್ ಈಸ್ ದೇಸಾಲ್ಪುರ ಈಸ್ ಅರಪ್ಪನ್ ಸೈಟ್ ಆಕ್ಚುಲಿ ಸೊ ಅದಕ್ಕೋಸ್ಕರ ವಿಲ್ ಬಿ ದ ರೈಟ್ ಆನ್ಸರ್ ಯಾಕಂದ್ರೆ ನಾಟ್ ಹರಪ್ಪನ್ ಸೈಟ್ ಅಂತ ಹೇಳಿ ಕೇಳತಕ್ಕಂಥದ್ದು ಸೊ ಅದಕ್ಕೋಸ್ಕರ ಈ ರೀತಿ ಆ ಫೆಮಿಲಿಯರ್ ಇಲ್ಲದೆ ಇರತಕ್ಕಂತಹ ಕೆಲವೊಂದಿಷ್ಟು ಐ ವಿ ಸಿ ಪ್ಲೇಸ್ ಗಳನ್ನ ನೀವು ಪ್ರಿಪೇರ್ ಆಗ್ಲೇಬೇಕು ಅದಾದ್ಮೇಲೆ ಅಶೋಕರ ಮೌರ್ಯನ ಕಾಲದಲ್ಲಿ ಅಶೋಕ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಶೋಕನ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ ಸೊ ಅಲ್ಲಿ ಸಹಿತ ಅಶೋಕನ ಮೇಲೆ ಇನ್ ಡಿಟೇಲ್ ನಿಮ್ಮ ಪ್ರಿಪರೇಷನ್ ಆಗ್ಲೇಬೇಕು ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ ಸೊ ಫ್ರೆಂಡ್ಸ್ ನಾನು ಆಲ್ರೆಡಿ ಹಾಗೆ ಆ ಅರ್ಲಿ ವೇದಿಕು ಮತ್ತೆ ಲೇಟರ್ ವೇದಿಕು ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಸೊ ಅದನ್ನೇ ಇಲ್ಲಿ ನೋಡೋಣ ಈಗ ಏನಿದೆ ಪ್ರಶ್ನೆ ಅಂತ ಸೊ ಈ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಲ್ಚರ್ ಆಫ್ ರಿಗ್ವೇದಿ ಕರೆನ್ಸ್ ಅಂಡ್ ಐ ವಿ ಸಿ ಸಿಂಡಸ್ ಇಂಡಸ್ಟ್ ವ್ಯಾಲಿ ಮತ್ತೆ ರಿಗ್ನ್ಸ್ ಮಧ್ಯೆ ಕಂಪರಿಸನ್ ಕೇಳಿರ್ತಕ್ಕಂಥದ್ದು ವಿಚ್ ಆನ್ ಆಫ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಫಸ್ಟ್ ಒನ್ ರಿಗ್ನ್ಸ್ ಯೂಸ್ ದ ಕೋಟ್ ಆಫ್ ಕೋಟ್ ಆಫ್ ಮೇಲ್ ಅಂಡ್ ಹೆಲ್ಮೆಟ್ ಇನ್ ವಾರ್ಫೆರ್ ವೇರ್ ಎಸ್ ದ ಪೀಪಲ್ ಆಫ್ ಐ ವಿ ಸಿ ಡಿಡ್ ನಾಟ್ ಲಿವ್ ಎನಿ ಎವಿಡೆನ್ಸ್ ಆಫ್ ಯೂಸಿಂಗ್ ದಮ್ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಸ್ಟೇಟ್ಮೆಂಟ್ ಏನಿದೆ ಅಲ್ಲ ಸೊ ಇದು ನಮ್ಗೆ ಸಿಗಲ್ಲ ಯೂಶಿ ಯಾವ ಬುಕ್ಸ್ ಅಲ್ಲೂ ಸಿಗಲ್ಲ ನಮಗೆ ನಮ್ಮ ಎನ್ ಸಿ ಐಟಿ ಬುಕ್ಸ್ ಅಲ್ಲೂ ಸಿಗಲ್ಲ ಸೊ ಇಲ್ಲಿ ಏನ್ ವರ್ಕ್ಔಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ನಾವು ಹಿಸ್ಟ್ರಿನಲ್ಲಿ ಏನ್ ತಿಳ್ಕೊಂಡಿದೀವಿ ಅವರ ಬಗ್ಗೆ ಇಂಡಸ್ ವ್ಯಾಲಿ ಸಿಲೇಷನ್ ಬಗ್ಗೆ ಏನ್ ತಿಳ್ಕೊಂಡಿದ್ವಿ ನಾವು ರಿಗ್ವೇದಿಂಗ್ ಆರೆನ್ಸ್ ಬಗ್ಗೆ ನಾವು ಏನ್ ತಿಳ್ಕೊಂಡಿದ್ದೀವಿ ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಐ ವಿ ಸಿ ಪೀಪಲ್ ಆಕ್ಚುಲಿ ಐ ವಿ ಸಿ ಪೀಪಲ್ ಆರ್ ಪೀಸ್ ಲವಿಂಗ್ ಪೀಪಲ್ ಅಂತಕ್ಕಂಥ ನೋಡಿದ್ವಿ ದೇ ಮೇನ್ಲಿ ಫೋಕಸ್ ಆನ್ ಟ್ರೇಡ್ ಅರ್ಬನೈಸೇಷನ್ ಇತ್ತು ಆ ಇವನ್ ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಸಹಿತ ಇತ್ತು ಅವ್ರ ಅವರು ಇದ್ದಾಗ ಐ ವಿ ಸಿ ಆ ಜನಾಂಗ ಇದ್ದಾಗ ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಯುದ್ಧಗಳ ಆದಂತಹ ಒಂದು ಪ್ರೂಫ್ಗಳು ಇಲ್ಲ ಅಂತಕ್ಕಂತಹದನ್ನ ನಾವು ಓದಿದ್ದೀವಿ ಸೊ ಆ ಒಂದು ನಮ್ಮ ಬೇಸಿಕ್ ನಾಲೆಜ್ ಮೇಲೆ ಇಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಬೇಕಷ್ಟೇ ರಿಗ್ವೇದಿಕ್ ಅರೆನ್ಸಿ ಯೂಸ್ ಕೋಟ ನಮ್ಗೆ ಗೊತ್ತಿದೆ ರಿಗ್ವೇದಿಕ್ ಆರೆನ್ಸ್ ಅಲ್ಲಿ ದೇ ಯೂಸ್ಡ್ ದೇ ಮೇನ್ಲಿ ಇನ್ವಾಲ್ಡ್ ಇನ್ ವಾರ್ಫೇರ್ ಅಲ್ಲಿ ಅಶ್ವಮೇಧ ಯಾಗ ಅಂತಹದ್ದು ಮಾಡೋದು ಮೇನ್ಲಿ ಟೆರಿಟರಿನ ಸ್ಪ್ರೆಡ್ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂತಹ ಒಂದು ಉದ್ದೇಶ ಅವ್ರದ್ದಾಗಿತ್ತು ಸೊ ಆ ಒಂದು ನಾಲೆಜ್ ಮೇಲೆ ವಿ ಕ್ಯಾನ್ ಗೋ ಹಿಯರ್ ಸೊ ಇಲ್ಲಿ ರಿಗ್ವೇದಿ ಕಾರ್ಯಾನ್ಸ್ ಯೂಸ್ಡ್ ಕೋಟ್ ಆಫ್ ಮೇಲ್ ಅಂಡ್ ಹೆಲ್ಮೆಟ್ ಇನ್ ವಾರ್ಫೇರ್ ವೇರ್ ಆಸ್ ಪೀಪಲ್ ಆಫ್ ಐ ವಿಡ್ ನಾಟ್ ಲಿವ್ ಎನಿ ಎವಿಡೆನ್ಸ್ ಆಫ್ ಯೂಸಿಂಗ್ ದಮ್ ಅಂತಕ್ಕಂಥದ್ದು ಸೊ ಇಟ್ ವಿಲ್ ಬಿಕಮ್ ಐ ರೈಟ್ ಸ್ಟೇಟ್ಮೆಂಟ್ ಅದಾದ್ಮೇಲೆ ಋಗ್ವೇದಿ ಕಾರ್ಯನ್ಸ್ ನೀವು ಗೋಲ್ಡ್ ಸಿಲ್ವರ್ ಕಾಪರ್ ವೇರ್ ಆಸ್ ಐ ವಿ ಸಿ ಪೀಪಲ್ ನೀವು ಓನ್ಲಿ ಕಾಪರ್ ಅಂಡ್ ಐರನ್ ಅಂತಕ್ಕಂಥದ್ದು ಸಹಿತ ಕೊಟ್ಟಿದ್ದಾರೆ ಸೊ ಈ ರೀತಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಸೊ ಎಲ್ಲೂ ಸಹಿತ ನಾನು ಆಲ್ರೆಡಿ ಹೇಳಿದಾಗೆ ಹಿಸ್ಟ್ರಿಯಲ್ಲಿ ಹಾರ್ಡ್ ಅಂಡ್ ಫಾಸ್ಟ್ ಆಗಿ ಆ ಇದು ಮಾತ್ರ ಇತ್ತಲ್ಲಿ ಇದು ಇನ್ನೊಂದು ಇರ್ಲೇ ಇಲ್ಲ ಅಂತಕ್ಕಂಥದನ್ನ ಕನ್ಕ್ಲೂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಸೊ ಯೂಜುಲಿ ನಮ್ಮ ಹಿಸ್ಟೋರಿಯನ್ಸ್ ಈಗ ಸದ್ಯಕ್ಕೆ ಇರ್ತಕ್ಕಂಥ ಎವಿಡೆನ್ಸ್ ಮೇಲೆ ಮಾತ್ರ ಹೇಳ್ತಾರೆ ಒಂದು ಲಿಟ್ರರಿ ವರ್ಕ್ ಇದ್ರೆ ಅದ್ರ ಮೇಲೆ ಹೇಳ್ತಾರೆ ಇನ್ಸ್ಕ್ರಿಪ್ಷನ್ಸ್ ಇದ್ರೆ ಅದ್ರ ಮೇಲೆ ಹೇಳ್ತಾರೆ ಹೊರತು ಇಲ್ಲೂ ಸಹಿತ ಕನ್ಕ್ಲೂಷನ್ಸ್ ಹಾಕಿ ಇದು ಮಾತ್ರ ಇತ್ತು ಇದು ಮಾತ್ರ ಇಲ್ಲ ಅಂತಕ್ಕಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಇಲ್ಲಿ ಐ ವಿ ಸಿ ಪೀಪಲ್ ನೀವು ಓನ್ಲಿ ಕಾಪರ್ ಅಂಡ್ ಐರನ್ ಅಂತ ಹೇಳಿದಾರೆ ಸೊ ಆಕ್ಚುಲಿ ಐ ವಿ ಸಿ ನಲ್ಲೂ ಸಹಿತ ಗೋಲ್ಡ್ ಗೋಲ್ಡ್ ನ ಎಡೆನ್ಸ್ ಇದಾವೆ ಸೊ ಅದಕ್ಕೋಸ್ಕರ ದಿಸ್ ವಿಲ್ ರಾಂಗ್ ಸ್ಟೇಟ್ಮೆಂಟ್ ಫ್ರೆಂಡ್ಸ್ ಮೂರನೇದು ರಿಗ್ವೇದಿ ಕಾರ್ಯನ್ಸ್ ಹ್ಯಾಡ್ ಡೊಮೆಸ್ಟಿಕೇಟೆಡ್ ದ ಹಾರ್ಸ್ ಓಕೆ ವೇರ್ ಆಸ್ ದೇರ್ ಇಸ್ ನೋ ಎವಿಡೆನ್ಸ್ ಆಫ್ ಐ ವಿ ಸಿ ಪೀಪಲ್ ಹ್ಯಾವಿಂಗ್ ಬೀನ್ ಅವೇರ್ ಆಫ್ ದಿಸ್ ಅನಿಮಲ್ ಸೊ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಟ್ವಿಸ್ಟ್ ಇದೆ ಸ್ಟೇಟ್ಮೆಂಟ್ ಯಾಕಂದ್ರೆ ನಮ್ಮ ಎನ್ ಸಿ ಆರ್ ಟಿ ಅಲ್ಲಿ ಒಂದ್ ಕಡೆ ಕೊಟ್ಟಿದ್ದಾರೆ ಏನೋ ಒಂದು ಹಾರ್ಸ್ ಏನೋ ಹಾರ್ಸ್ ಬೋನ್ಸ್ ಆಫ್ ಬೋನ್ಸ್ ಆಫ್ ಹಾರ್ಸ್ ಎವಿಡೆನ್ಸ್ ಇದೆ ಅಂತ ಹೇಳಿ ಒಂದು ಸೈಟ್ ಅಲ್ಲಿ ಕೊಟ್ಟಿರ್ತಕ್ಕಂತಹದ್ದು ದಟ್ ಇಸ್ ಅದು ಆಕ್ಚುಲಿ ಅ ಕನ್ಫರ್ಮ್ಡ್ ಒನ್ ಸೊ ಅದಕ್ಕೋಸ್ಕರ ಯು ಪಿ ಎಸ್ ಸಿ ಕೀ ಆನ್ಸರ್ ಇಟ್ ಇಸ್ ಗಿವನ್ ಆಸ್ ರಾಂಗ್ ಸ್ಟೇಟ್ಮೆಂಟ್ ಸಾರಿ ಇಟ್ಸ್ ಅ ರೈಟ್ ಸ್ಟೇಟ್ಮೆಂಟ್ ಬಿಕಾಸ್ ಐ ವಿ ಪೀಪಲ್ ಅಲ್ಲಿ ದೇರ್ ವಾಸ್ ನೋ ಹಾರ್ಸ್ ಎಟ್ ಆಲ್ ಸೊ ಹಾರ್ಸ್ ಬಂದಿದ್ದೇ ನಮಗೆ ಆ ರಿಗ್ ಕಾಲದಲ್ಲಿ ಸೊ ಆ ಒಂದು ಇದ್ರ ಮೇಲೆ ದಿಸ್ ವಿಲ್ ಬಿಕಮ್ ಅ ರೈಟ್ ಸ್ಟೇಟ್ಮೆಂಟ್ ಸೊ ಹಿಯರ್ ಒನ್ಲಿ ದನ್ ಒನ್ ತ್ರೀ ವಿಲ್ ಬಿ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಓಕೆ ಸೊ ಮುಂದಿನ ಕಶ್ಚನ್ ನೋಡೋಣ ಸೊ ಇದರಲ್ಲಿ ಏನ್ ಕೇಳಿದಾಗ ಮೇನ್ಲಿ ಆ ಸ್ಕಲ್ಚರ್ ಅದು ನೋಡಿ ಅಶೋಕನ ಬಗ್ಗೆ ನಾನು ಆಲ್ರೆಡಿ ಹೇಳಿದಾಗೆ ಅಶೋಕ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯು ಪಿ ಎಸ್ ಸಿ ಆರ್ ದ ಫಾಲೋಯಿಂಗ್ ರಿಲೀಫ್ಸ್ ಕಲ್ಚರ್ಸ್ ರಿಲೀಫ್ ಸ್ಕಲ್ಚರ್ ಇನ್ಸ್ಕ್ರಿಪ್ಷನ್ಸ್ ಈಸ್ ರನ್ಯೋ ಅಶೋಕ ಅಶೋಕನ ಏನು ಆತನ ಒರಿಜಿನಲ್ ಹೆಸರು ರನ್ಯೋ ಅಶೋಕ ದ ಕಿಂಗ್ ಅಶೋಕ ಈಸ್ ಮೆನ್ಶನ್ಡ್ ಅಲಾಂಗ್ ವಿತ್ ದ ಸ್ಟೋನ್ ಪೋರ್ಟ್ರೇಟ್ ಆಫ್ ಅಶೋಕ ಅಂತೇಳಿ ಸೊ ಫ್ರೆಂಡ್ಸ್ ಆ ಅಶೋಕನ ಒಂದು ನೇಮ್ ಏನಿದೆ ಅಥವಾ ದೇವನಂಪ್ರಿಯ ಪ್ರಿಯದಸ್ಸಿ ಅಂತ ಹೇಳಿ ವೆರಿ ಡಿಯರ್ ಟು ಗಾಡ್ ಅಂತಕ್ಕಂತಹದ್ದು ಸೊ ಇದು ಆತನ ಹಲವಾರು ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರೋದು ಅದೇ ಆತನ ಒರಿಜಿನಲ್ ನೇಮ್ ಮೆನ್ಷನ್ ಆಗಿರೋದು ಇಟ್ ಇಸ್ ಓನ್ಲಿ ಇನ್ ಕಂಗನಹಲ್ಲಿ ಮತ್ತೆ ಮಸ್ಕಿ ಅಂತ ಹೇಳಿ ಕರ್ನಾಟಕದಲ್ಲಿ ಇರತಕ್ಕಂತಹ ಮಸ್ಕಿ ಇದರಲ್ಲಿ ಆತನ ರಿಯಲ್ ಹೆಸರು ಅಶೋಕ ಅಂತ ಹೇಳಿ ಮೆನ್ಷನ್ ಆಗಿರೋದು ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಕಂಗನಹಳ್ಳಿ ಹಲ್ಲಿ ವಿಲ್ ಬಿಕಮ್ ದ ರೈಟ್ ಆಪ್ಷನ್ ಫ್ರೆಂಡ್ಸ್ ಸಿ ಫ್ರೆಂಡ್ಸ್ ಇಲ್ಲಿ ನೋಡಿ ಡಿ ಆಪ್ಷನ್ ಇದೆ ಓಕೆ ಇಟ್ಸ್ ಅಶೋಕನ್ ಸೈಟ್ ಸೋಗಾರ ನಾನು ಹೇಳಿದಾಗೆ ಐ ವಿ ಸಿ ಅಲ್ಲಿ ಕೊಟ್ಟಿದ್ರಲ್ವಾ ಅಲ್ಲಿ ತರ್ಡ್ ಆಪ್ಷನ್ ಸೌಗಾರ ಕೊಟ್ಟಿದ್ರೆ ದೇಸಾಲ್ಪರ ಇಸ್ ನಾಟ್ ಸೊ ದಿಸ್ ಇಸ್ ಇಸ್ ಅಶೋಕನ್ ಸೈಟ್ ಸೊ ಈ ರೀತಿ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರತಿಯೊಂದು ಆಪ್ಷನ್ ಬಗ್ಗೆ ನಿಮಗೆ ನಾಲೆಜ್ ಇದ್ರೆ ಜ್ಞಾನ ಇದ್ರೆ ಬೇಸಿಕ್ ನಾಲೆಜ್ ಸಾಕು ಸೊ ಈ ಕೂಡ ಅಲ್ಲಿ ನೀವು ಸರಿ ಮಾಡತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಅದಕ್ಕೋಸ್ಕರ ಪ್ರಿಯಸ್ ಇಯರ್ ಪ್ರಶ್ನೆಗಳ ಮೇಲೆ ನಿಮ್ಮ ಫೋಕಸ್ಡ್ ಆಗಿರಲಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಈ ಪ್ರಶ್ನೆಯಲ್ಲಿ ದ ಚೈನೀಸ್ ಟ್ರಾವೆಲರ್ ಯುಆನ್ ಶಾಂಗ್ ಅಥವಾ ಹ್ಯೂನ್ ಸಾಂಗ್ ಅಂತ ಏನು ಹೇಳ್ತೀವಿ ಹ್ಯೂಯನ್ ಸಾಂಗ್ ಹೂ ಇಸ್ಟೆಡ್ ಇಂಡಿಯಾ ರೆಕಾರ್ಡೆಡ್ ದ ಜನರಲ್ ಕಂಡೀಷನ್ಸ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ ಟೈಮ್ ಇನ್ ದಿಸ್ ಕಾಂಟೆಕ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಸೊ ಫ್ರೆಂಡ್ಸ್ ಆ ಈ ಹ್ಯೂಯನ್ ಸಾಂಗ್ ಅಂತಕ್ಕಂತಹ ವ್ಯಕ್ತಿ ಏನಾದಾನೆ ಈ ಹ್ಯೂಯನ್ ಸಾಂಗ್ ಏನದಾನೆ ಸೊ ಈ ಕೇಮ್ ಟು ಇಂಡಿಯಾ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹರ್ಷವರ್ಧನ ಓಕೆ ಹರ್ಷವರ್ಧನ ಆಫ್ ಪುಷ್ಪ ಡೈನಸ್ಟಿ ಏನಿದ್ದಾರೆ ಹರ್ಷವರ್ಧನ ಸೊ ಆತನ ಕಾಲದಲ್ಲಿ ಬಂದಂತಹ ಹ್ಯೂಯನ್ ಸಾಂಗ್ ಇವರು ಸೊ ಇವರು ಏನ್ ಹೇಳಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟೇಟ್ಮೆಂಟ್ ನೋಡೋಣ ಫಸ್ಟ್ ಒನ್ ರೋಡ್ಸ್ ಅಂಡ್ ರಿವರ್ ರೂಟ್ಸ್ ವೇರ್ ಕಂಪ್ಲೀಟ್ಲಿ ಇಮ್ಯೂನ್ ಫ್ರಮ್ ರಾಬರಿ ಫ್ರೆಂಡ್ಸ್ ಇಸ್ ಇಟ್ ಪಾಸಿಬಲ್ ಯಾವುದಾದ್ರೂ ಒಂದು ಸೊಸೈಟಿ ಸೊಸೈಟಿನಲ್ಲಿ ದಿರ್ ಇಸ್ ನೋ ರಾಬರಿ ಕಂಪ್ಲೀಟ್ಲಿ ಇಮ್ಯೂನ್ ಅಂತಕ್ಕಂತಹ ಆ ಪಾಸಿಬಿಲಿಟಿನಾದರೂ ಇದೆ ಅಂತಕ್ಕಂಥ ಜಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡ್ರೆ ಸಾಕು ನಾವು ಸೊ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಅದಾದ್ಮೇಲೆ ಆ್ಯಸ್ ರಿಗಾರ್ಡ್ಸ್ ಪನಿಷ್ಮೆಂಟ್ ಫಾರ್ ಅಫೆನ್ಸಸ್ ಓಕೆ ಆಡಿಯನ್ಸ್ ಬೈ ಫೈರ್ ವಾಟರ್ ಆ್ಯಂಡ್ ಪಾಯ್ಸನ್ ವೇ ದ ಇನ್ಸ್ಟ್ರೂಮೆಂಟ್ಸ್ ಟು ಡಿಟರ್ಮೈನ್ ದ ಇನ್ನೋಸೆನ್ಸ್ ಆರ್ ಗಿಲ್ಟ್ ಆಫ್ ಎ ಪರ್ಸನ್ ಫ್ರೆಂಡ್ಸ್ ಇಲ್ಲಿ ಪನಿಷ್ಮೆಂಟ್ ಆಗಿ ಆಡಿಯನ್ಸ್ ಬೈ ಫೈರ್ ಇರ್ತಾ ಇತ್ತು ಮತ್ತೆ ವಾಟರ್ ಆ್ಯಂಡ್ ಪಾಯ್ಸನ್ ಅಂತ ಹೇಳಿ ಕೇಳಿದ್ರು ಸೊ ದಿಸ್ ಇಸ್ ಅ ವೆರಿ ಪಾಸಿಬಿಲಿಟಿ ಫ್ರೆಂಡ್ಸ್ ಸೊ ಯೂಶುಲಿ ಇವತ್ತು ಸಹಿತ ಹಲವಾರು ಟ್ರೈಬಲ್ ರೀಜನ್ಸ್ ಅಲ್ಲಿ ಅಲ್ಲಿ ಪನಿಷ್ಮೆಂಟ್ಸ್ ಗಳು ಇರ್ತಕ್ಕಂಥದ್ದು ದೇ ಹ್ಯಾವ್ ಆಡಿಯನ್ಸ್ ಬೈ ಫೈಯರ್ ಪಾಯ್ಸನ್ ಹಲವಾರು ಟ್ರೈಬಲ್ ಸೊಸೈಟಿ ನಲ್ಲಿ ಸಹಿತ ಇರತಕ್ಕಂತಹದ್ದು ಅಂಡ್ ಇಟ್ಸ್ ಅ ಪಾಸಿಬಲ್ ಸ್ಟೇಟ್ಮೆಂಟ್ ಆಲ್ಸೋ ಇಟ್ಸ್ ಅ ರೈಟ್ ಸ್ಟೇಟ್ಮೆಂಟ್ ಆಮೇಲೆ ಟ್ರೇಡ್ಸ್ ಮೆನ್ ಹ್ಯಾಡ್ ಟು ಪೇ ಡ್ಯೂಟಿ

ಈಗ ಮುಂದಿನ ಪ್ರಶ್ನೆ ನೋಡೋಣ ಸೊ ಇದರಲ್ಲಿ ಗುಪ್ತ ಡೈನಸ್ಟಿ ಬಗ್ಗೆ ಕೇಳತಕ್ಕಂಥದ್ದು ಗುಪ್ತ ಆ ಗಂಟಸಲ ಮತ್ತೆ ಕಡೂರ ಮತ್ತೆ ಚೌಲ್ ದೀಸ್ ವೇರ್ ವೆಲ್ ನೋನ್ ಆಸ್ ಅಂತ ಹೇಳಿ ಕೇಳ್ತಕ್ಕಂಥದ್ದು ಸೊ ಫ್ರೆಂಡ್ಸ್ ಈ ತರ ಫ್ಯಾಕ್ಚುಯಲ್ ಕ್ವೆಶನ್ ಅಲ್ಲಿ ನಮ್ಮ ನಾಲೆಡ್ಜ್ ಇರಲೇಬೇಕಾಗತ್ತೆ ಸೊ ವಿ ಕೆನಾಟ್ ಗೋ ಬೈ ಯಾವುದೋ ಒಂದು ಆ ಸ್ಕಿಲ್ ಅಥವಾ ಈ ಹೆಸರಿನ ಮೇಲೆ ಹೋಗ್ತಕ್ಕಂತಹದ್ದು ಸಾಧ್ಯ ಇಲ್ಲ ಸೊ ಇಲ್ಲಿ ನಮಗೆ ನಾಲೆಡ್ಜ್ ಅಂತಕ್ಕಂಥದ್ದು ಇರಲೇಬೇಕು ಸೊ ದೀಸ್ ಆರ್ ಬೇಸಿಕಲಿ ದ ಪೋರ್ಟ್ಸ್ ದಟ್ ಹ್ಯಾಂಡಲ್ ದ ಫಾರಿನ್ ಟ್ರೇಡ್ ಡ್ಯೂರಿಂಗ್ ಗುಪ್ತಾಸ್ ಅಂತ ಹೇಳಿ ದಿಸ್ ಇಸ್ ದ ರೈಟ್ ರೈಟ್ ಆನ್ಸರ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಬಿಟ್ಬಿಡಿ ಅಲ್ಲಿ ಸೊ ಅಲ್ಲಿ ರಿಸ್ಕ್ ತಗೊಳೋದಕ್ಕೆ ಹೋಗಬೇಡಿ ಗೊತ್ತಿದ್ರೆ ಇವು ಆನ್ಸರ್ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ ಸೊ ಅಲ್ಲಿ ನೆಗೆಟಿವ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮುಂದೆ ಪ್ರಶ್ನೆ ನೋಡೋಣ ದೇರ್ ಆರ್ ಓನ್ಲಿ ಟೂ ನೋನ್ ಎಕ್ಸಾಂಪಲ್ಸ್ ಆಫ್ ಕೇವ್ ಪೇಂಟಿಂಗ್ಸ್ ಕೆ ಪೇಂಟಿಂಗ್ ಆಫ್ ಗುಪ್ತಾ ಪೀರಿಯಡ್ ಗುಪ್ತಾ ಪೀರಿಯಡ್ ಅಲ್ಲಿ ಅಲ್ಲಿ ಟೂ ನೋನ್ ಎಕ್ಸಾಂಪಲ್ಸ್ ಆಫ್ ಕೇವ್ ಪೇಂಟಿಂಗ್ಸ್ ಇದೆ ಸೊ ಅದರಲ್ಲಿ ಒನ್ ಆಫ್ ದೀಸ್ ಇಸ್ ಇನ್ ಅಜಂತ ಕೇವ್ಸ್ ಇದೆ ಅಜಂತ ಕೇವ್ಸ್ ಅಲ್ಲಿ ಇದ್ರೆ ವೇರ್ ಈಸ್ ದ ಅದರ್ ಸರ್ವೈವಿಂಗ್ ಅಂತ ಹೇಳಿ ಕೇಳತಕ್ಕಂತಹದ್ದು ಸರ್ವೈವಿಂಗ್ ಎಕ್ಸಾಂಪಲ್ ಆಫ್ ಗುಪ್ತಾ ಪೇಂಟಿಂಗ್ಸ್ ಒಂದು ಬಾಗ್ ಕೇವ್ಸ್ ಇದೆ ಇನ್ನೊಂದು ಎಲ್ಲೋರಾ ಕೇವ್ಸ್ ಇದೆ ಅದಾದ್ಮೇಲೆ ಲೋಮಸ್ ರಿಷಿ ಕೇವ್ ಇದೆ ಅದಾದ್ಮೇಲೆ ನಾಸಿಕ್ ಕೇವ್ ಇದೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ನಾಲೆಜ್ ನಾವು ಯೂಸ್ ಮಾಡಕೋ ಒಂದು ಲೋಮಸ್ ರಿಷಿ ಸೊ ಇದು ಆ ಲೋಮಸ್ ರಿಷಿ ಕೇವು ಅದಾದ್ಮೇಲೆ ಆ ಎಲ್ ಸಿ ಎಲ್ಲೋರ ಕೇವು ಎಲ್ಲೋರ ಅಲ್ಲಿ ಆ ಪೇಂಟಿಂಗ್ಸ್ ಅದೆಲ್ಲ ಇರತಕ್ಕಂಥದ್ದು ಮೋಸ್ಟ್ಲಿ ಆ ರಾಷ್ಟ್ರಕೂಟರ ಟೈಮ್ ಟೈಮಲ್ಲಿ ಸೊ ಅದಕ್ಕೋಸ್ಕರ ಅದನ್ನು ನಾವು ನೋಡ್ಕೋಬಹುದು ಅದಾದ್ಮೇಲೆ ಆ ಲೋಮಸ್ ರಿಷಿ ಕೇವ್ ದಿಸ್ ಇಸ್ ಆಲ್ಸೋ ವೆರಿ ಆ ಓಲ್ಡ್ ಕೇವ್ ಇರ್ತಕ್ಕಂಥ ಗುಪ್ತಾರ್ಗಿಂತ ಮುಂಚೆನೇ ಇರತಕ್ಕಂಥ ಕೇವು ಸೊ ಆಮೇಲೆ ಬಾಕ್ ಸೊ ನಮ್ಮ ನಾಲೆಡ್ಜ್ ಇರ್ತಕ್ಕಂಥದ್ದು ಬಾಕ್ ಕೇವ್ಸ್ ಅಂತ ಹೇಳಿ ಆ ನಮಗೆ ಗೊತ್ತಿದೆ ಆಲ್ರೆಡಿ ನಮ್ಮ ಎನ್ ಸಿ ಆರ್ ಟಿ ಬುಕ್ಸ್ ಅಲ್ಲೂ ಸಹಿತ ಕೊಟ್ಟಿರತಕ್ಕ ಬಾಗ್ ಡ್ಯೂರಿಂಗ್ ಗುಪ್ತಾ ಪೀರಿಯಡ್ ಅಂತ ಹೇಳಿ ಸೊ ಆ ಒಂದು ನಾಲೆಜ್ ಮೇಲೆ ನಾವು ಎಲಿಮಿನೇಟ್ ಅನ್ನ ಮಾಡ್ಕೋಬಹುದು ಯಾವ ಕೇವ್ಸ್ ಕೇವ್ಸ್ ಅಲ್ಲಿ ಪೇಂಟಿಂಗ್ ಅಥವಾ ಆರ್ಕಿಟೆಕ್ಚರ್ ಯಾವ ಟೈಮಲ್ಲಿ ಬಂದಿತ್ತು ಅಂತಕ್ಕಂತಹ ಒಂದು ನಾಲೆಡ್ಜ್ ಇದ್ರೆ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಇಟ್ ಫ್ರೆಂಡ್ಸ್ ಸೊ ಮುಂದೆ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಪೇಸ್ ಟರ್ಮ್ ಮತ್ತೆ ಡಿಸ್ಕ್ರಿಪ್ಷನ್ ಒಂದು ಎರಿಪಟ್ಟಿ ಅಂತ ಕೇಳಿರತಕ್ಕಂತಹದ್ದು ಇಟ್ಸ್ ಅ ಲ್ಯಾಂಡ್ ಲ್ಯಾಂಡ್ ರೆವೆನ್ಯೂ ಫ್ರಮ್ ಇಚ್ ಸೆಟ್ ಅಬೌಟ್ ದ ಮೇಂಟೆನೆನ್ಸ್ ಆಫ್ ದ ವಿಲೇಜ್ ಟ್ಯಾಂಕ್ ಆಮೇಲೆ ತಾನಿಯೂರ್ಸ್ ವಿಲೇಜಸ್ ಟು ಸಿಂಗಲ್ ಬ್ರಾಹ್ಮಿನ್ ಗ್ರೂಪ್ ಆಫ್ ಬ್ರಾಹ್ಮಿನ್ಸ್ ಅದಮೇಲೆ ಗತಿಕಾಸ್ ಗತಿಕಾಸ್ ಕಾಲೇಜಸ್ ಜನರಲಿ ಅಟ್ಯಾಚ್ ಟು ದ ಟೆಂಪಲ್ಸ್ ಸೊ ಫ್ರೆಂಡ್ಸ್ ನಮಗೆ ಬೇಸಿಕ್ಸ್ ಎನ್ ಆರ್ ಟಿ ಎಸ್ ಅಲ್ಲಿ ಗತಿಕಾಸ್ ಗತಿಕಾಸ್ ಅಂದ್ರೆ ಇಟ್ಸ್ ಅ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಗೊತ್ತಿದೆ ಆಮೇಲೆ ವಿಲೇಜಸ್ ಡೊನೇಟೆಡ್ ಟು ದ ಬ್ರಾಹ್ಮಿಣ್ಸ್ ವಿಲೇಜ್ ಡೊನೇಟೆಸ್ ಇದನ್ನು ನಾವು ಬ್ರಹ್ಮದೇಯ ಅಂತ ಹೇಳಿ ಕರಿತಕ್ಕಂತಹದ್ದು ಬ್ರಹ್ಮದೇಯ ಓಕೆ ಈ ಒಂದು ಟರ್ಮಿನಾಲಜಿ ಗೊತ್ತಿದ್ರೆ ಬ್ರಹ್ಮದೇಯ ಅಂದ್ರೆ ವಿಲೇಜ್ ಡೊನೆಟ್ ಸಿಂಗಲ್ ಬ್ರಾಹ್ಮಿಣ್ ಅಥವಾ ಗ್ರೂಪ್ ಬ್ರಾಹ್ಮಣ್ ಇದು ಗೊತ್ತಿದ್ರೆ ಯು ಕ್ಯಾನ್ ಸೇ ನಾಟ್ ರಿಲೇಟೆಡ್ ಟು ಇತ್ ಅಂತೇಳಿ ಅದನ್ನ ನೀವು ಎಲಿಮಿನೇಟ್ ಮಾಡ್ಕೋಬಹುದಾಗಿತ್ತು ಸೊ ಅವ್ನಿದ್ರೆ ಯು ಕಿಡ್ ಹಾವ್ ಎಲಿಮಿನೇಟ್ ಇಟ್ ಆಮೇಲೆ ಎರಿಪಟ್ಟಿ ಎರಿಪಟ್ಟಿ ಇಸ್ ಆಲ್ಸೋ ದಿಸ್ ಇಸ್ ಅ ರೈಟ್ ಒನ್ ಲ್ಯಾಂಡ್ ರೆವಿನ್ಯೂ ಫ್ರಮ್ ಇಟ್ಸ್ ಸೆಟ್ ಅಪಾರ್ಟ್ ದ ಮೇಂಟೆನೆನ್ಸ್ ಆಫ್ ದ ವಿಲೇಜ್ ಟ್ಯಾಂಕ್ ಅಂತಹದ್ದು ಸೊ ಇದು ಸಹಿತ ನಮ್ಗೆ ನಾಳೆ ಇರಲೇಬೇಕಾಗುತ್ತೆ ಲ್ಯಾಂಡ್ ಗ್ರಾಂಟ್ಸ್ ಟು ಬ್ರಹ್ಮಣಸ್ ಫಸ್ಟ್ ಮೊದಲಿಗೆ ಲ್ಯಾಂಡ್ ಗ್ರಾಂಟ್ಸ್ ಇರ್ತಿದಿಲ್ಲ ಲ್ಯಾಂಡ್ ಗ್ರಾಂಟ್ಸ್ ಟು ಬ್ರಹ್ಮಣಸ್ ಅದನ್ನ ಶುರು ಮಾಡಿದ್ದು ಸಹಿತ ಸಾತವಾಹನಸ್ ಇದನ್ನ ನೆನ್ಪಿಟ್ಕೊಳ್ಳಿ ಸೊ ಈ ರೀತಿ ನಿಮ್ಮಲ್ಲಿ ಇರ್ತಕ್ಕಂತಹ ನಾಲೇಜನ್ನು ಯಾವ ರೀತಿ ನಾನು ಅಪ್ಲೈ ಮಾಡಲಿ ಹಿಂಗೆ ಯೋಚನೆ ಮಾಡಬೇಕು ಅಂತ ಅಲ್ಲಿ ಸೊ ಅದನ್ನು ನೀವು ಕಲಿಬೇಕಾಗುತ್ತೆ ಸೊ ಅದಕ್ಕೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ರಿಪೀಟೆಡ್ ಆಗಿ ಸಾಲ್ವ್ ಮಾಡಬೇಕು ಪ್ಲಸ್ ನಿಮ್ಮ ಟೆಸ್ಟ್ ಸೀರೀಸ್ ಅಲ್ಲೂ ಸಹಿತ ನೀವು ಹಲವಾರು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕಾಗುತ್ತೆ ಇನ್ಸೆಂಟ್ ಮತ್ತೆ ಮಿಡಿಯಲ್ ಹಿಸ್ಟ್ರಿ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ವಿತ್ ರೆಫರೆನ್ಸ್ ಟು ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಪ್ಲೇಸ್ ಫೇಮಸ್ ಪ್ಲೇಸ್ ಮತ್ತು ಪ್ರೆಸೆಂಟ್ ಸ್ಟೇಟ್ ಫ್ರೆಂಡ್ಸ್ ನೋಡಿ ಆ ಯೂಜಲಿ ನಾವು ಆ ಹಿಸ್ಟ್ರಿ ಓದುವಾಗ ನಾವು ಅದನ್ನ ಕಂಪೇರ್ ಮಾಡಲ್ಲ ಇವತ್ತಿರತಕ್ಕಂತಹ ಯಾವ ರಾಜ್ಯದಲ್ಲಿ ಇದೆ ಆ ಪ್ಲೇಸ್ ಅಂತಕ್ಕಂಥ ಯೂಜಲಿ ಆ ಎನ್ ಸಿ ಕೊಟ್ಟಿರಲ್ಲ ಪ್ಲಸ್ ನಾವು ಸಹಿತ ಹುಡುಕೋದಿಲ್ಲ ಅದನ್ನ ಸೊ ಅದಕ್ಕೆ ನೀವು ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರ ಅದನ್ನ ಓದುವಾಗ ನೀವು ಅದರ ಬಗ್ಗೆ ನೀವು ತಿಂಕ್ ಮಾಡ್ತೀರಾ ಎಲ್ಲಿದೆ ಅಂತ ಹುಡುಕೋದಕ್ಕೆ ಹೋಗ್ತೀರಾ ಸೊ ಅದು ನಮ್ಗೆ ಯೂಸ್ ಆಗುತ್ತೆ ಇಲ್ಲಿ ಒಂದು ಬಿಲ್ಸಾ ಬಿಲ್ಸಾ ಇನ್ ಮಧ್ಯಪ್ರದೇಶ್ ಆಮೇಲೆ ದ್ವಾರ ಸಮುದ್ರ ಸೊ ನಾವು ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳಿ ಓದಿರ್ತೀವಿ ಹೊಯ್ಸಳ ಸಿನ್ ದ್ವಾರ ಸಮುದ್ರ ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ ಆಮೇಲೆ ಗಿರಿನಗರ ಇನ್ ಗುಜರಾತ್ ದಿಸ್ ಇಸ್ ದ ರೈಟ್ ಒನ್ ಆಮೇಲೆ ಸ್ಥಾನೇಶ್ವರ ತಾನೇ ಸ್ಥಾನೇಶ್ವರ ಇರತಕ್ಕಂಥದ್ದು ಇವತ್ತಿನ ಮಹಾರಾಷ್ಟ್ರದಲ್ಲಿ ಸೊ ಇಟ್ಸ್ ನಾಟ್ ಯು ಪಿ ಸೊ ಅಲ್ಲಿ ಮಧ್ಯಪ್ರದೇಶ ಒಂದು ಬಿಲ್ಸಾ ಇನ್ ಮಧ್ಯಪ್ರದೇಶ ದಿಸ್ ಇಸ್ ರೈಟ್ ಆಮೇಲೆ ಗಿರಿನಗರ್ ಇನ್ ಗುಜರಾತ್ ರೈಟ್ ಸೊ ಒನ್ ಅಂಡ್ ತ್ರೀ ವಿಲ್ ಬಿ ದ ರೈಟ್ ಒನ್ ಸೊ ಹೀಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೈಟ್ಸ್ಗಳು ಅವತ್ತು ಈ ಈ ಇವಾಗ ಯಾವ ರಾಜ್ಯದಲ್ಲಿ ಇರದೆ ಇದೆ ಅಂತಕ್ಕಂಥದ್ದನ್ನು ಸಹಿತ ಕೇಳ್ತಾರೆ ಸೊ ಅದನ್ನು ಸಹಿತ ನೀವು ಓದುವಾಗ ವಿಲ್ ರೆಡಿ ವಿತ್ ಮುಂದಿನ ಪ್ರಶ್ನೆ ನೋಡಿ ಈ ಪ್ರಶ್ನೆಯಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಫೇಮಸ್ ಪ್ಲೇಸ್ ಮತ್ತೆ ರಿವರ್ ಫೇಮಸ್ ಪ್ಲೇಸ್ ಅಂಡ್ ರಿವರ್ ಸೊ ನಾನು ಆಲ್ರೆಡಿ ಹೇಳಿದಾಗೆ ಆ ಫೇಮಸ್ ಪ್ಲೇಸ್ ಇದ್ರೆ ಅದರ ಲೊಕೇಶನ್ ಎಲ್ಲಿದೆ ಅದರ ಯಾವ ಸ್ಟೇಟ್ ಅಲ್ಲಿ ಮತ್ತೆ ಹತ್ತಿರ ಇರತಕ್ಕಂತಹ ನದಿ ಯಾವುದು ಅಂತಕ್ಕಂಥದ್ದು ಆ ಬಹಳಷ್ಟು ಸಾರಿ ಕೇಳಿರ್ತಕ್ಕಂತಹದ್ದು ಸೊ ಇಲ್ಲಿ ಮೊದಲನೇದು ಪಂಡ್ರಾಪುರ ಚಂದ್ರಭಾಗ ಅಂತ ಕೇಳಿದರೆ ತಿರುಚಿರಪಲ್ಲಿ ಕಾವೇರಿ ಆಮೇಲೆ ಹಂಪಿ ಮಲಪ್ರಭಾ ಸೊ ಫ್ರೆಂಡ್ಸ್ ನಮಗೆ ಗೊತ್ತಿದೆ ಹಂಪಿ ಇಟ್ಸ್ ಆನ್ ತುಂಗಭದ್ರಾ ಬ್ಯಾಂಕ್ಸ್ ಅಲ್ಲಿ ಸೊ ಇಲ್ಲಿ ಮಲಪ್ರಭಾ ಅಂತಕ್ಕಂಥದ್ದು ಇಟ್ಸ್ ರಾಂಗ್ ಒನ್ ತಿರುಚಿರಪಲ್ಲಿ ತಮಿಳುನಾಡು ಇರತಕ್ಕಂಥ ಅಂಡ್ ಇಟ್ ಇಸ್ ಆನ್ ಕಾವೇರಿ ರಿವರ್ ಆಮೇಲೆ ಪಂಡ್ರಾಪುರ ಇಟ್ಸ್ ಆನ್ ಚಂದ್ರಭಾಗ ಸೊ ಅದು ಕೂಡ ಗೊತ್ತಿರತಕ್ಕಂಥದ್ದು ಸೊ ಈ ರೀತಿ ಆ ಫೇಮಸ್ ಪ್ಲೇಸ್ ಅನ್ನ ಆ ಲೊಕೇಶನ್ ಅನ್ನ ದಯವಿಟ್ಟು ನೀವು ಸರ್ಚ್ ಮಾಡಿ ಯು ವಿಲ್ ಹ್ಯಾವ್ ಟು ಪ್ರಿಪೇರ್ ಆನ್ ದಟ್ ಫ್ರೆಂಡ್ಸ್ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಲಾಜಿಕ್ಸ್ಗಳು ವರ್ಕ್ ಆಗೋಲ್ಲ ವಿಲ್ ಹ್ಯಾವ್ ಟು ಪ್ಲೇ ಆನ್ ಯುವರ್ ನಾಲೆಡ್ಜ್ ಫ್ರೆಂಡ್ಸ್ ನಂತರ ಇಲ್ಲಿ ವಾಟ್ ಈಸ್ ಆರ್ ಕಾಮನ್ ಟು ದ ಟೂ ಹಿಸ್ಟೋರಿಕಲ್ ಪ್ಲೇಸಸ್ ನೋನ್ ಆಸ್ ಅಜಂತ ಮತ್ತೆ ಮಹಾಬಲಿಪುರಂ ಸಿ ಫ್ರೆಂಡ್ಸ್ ಈ ತರ ಕಂಪಾರಿಸನ್ಸ್ ಸಹಿತ ಕೇಳ್ತಾರೆ ಕಾಮನ್ ಟು ಟೂ ಹಿಸ್ಟೋರಿಕಲ್ ಪ್ಲೇಸಸ್ ನೋನ್ ಆಸ್ ಒಂದು ಅಜಂತ ಇನ್ನೊಂದು ಮಹಾಬಲಿಪುರಂ ಬೋತ್ ವಿಯರ್ ಬಿಲ್ಟ್ ಇಂದ ಸೇಮ್ ಪಿರಿಯಡ್ ನಾವು ಆಲ್ರೆಡಿ ನೋಡಿದ ಹಾಗೆ ಅಜಂತ ಇಲ್ಲಿ ಆ ಮೇನ್ಲಿ ಗುಪ್ತಾಸ್ ಟೈಮಲ್ಲಿ ಬರುತ್ತೆ ಮಹಾಬಲಿಪುರಂ ಮಹಾಬಲಿಪುರಂ ಬರ್ತಕ್ಕಂತಹದ್ದು ಪಲ್ಲವಾಸ್ ಟೈಮ್ ಅಲ್ಲಿ ಹೌದಾ ಸೊ ಎರಡು ಸೇಮ್ ಪೀರಿಯಡ್ ಅಲ್ಲಿ ಅಲ್ಲ ಆಮೇಲೆ ಬೋತ್ ಬಿಲಾಂಗ್ಸ್ ಟು ದ ಸೇಮ್ ರಿಲೀಜಿಯಸ್ ಡಿನೇಷನ್ ಅಂತ ಹೇಳಿ ಕೇಳ್ತಕ್ಕಂತಹದ್ದು ಸೊ ಫ್ರೆಂಡ್ಸ್ ಸೊ ಇಲ್ಲಿ ಅಜಂತ ಏನಿದೆ ಸೊ ಅಜಂತದಲ್ಲಿ ಮೇನ್ಲಿ ಇಟ್ ಈಸ್ ಫಾರ್ ಬುದ್ಧಿಸ್ಟ್ ಇಲ್ಲಿ ಇರ್ತಕ್ಕಂತಹದು ಬುದ್ಧಿಸ್ಟ್ ಇದು ಬುದ್ಧಿಸ್ಟ್ ಮೊನೇಸ್ಟರ್ಸ್ ಇರತಕ್ಕಂತಹದ್ದು ವೇರಿಯಸ್ ಅ ಮಹಾಬಲಿಪುರಂ ಇಲ್ಲಿ ಬೇಸಿಕಲಿ ಆ ಹಿಂದೂ ಕಲ್ಚರ್ ಹಿಂದೂ ಆರ್ಕಿಟೆಕ್ಚರ್ ಇರತಕ್ಕಂತಹದ್ದು ಸೊ ನಾವಿಲ್ಲಿ ಮಹಾಬಲಿಪುರಂ ಅಲ್ಲಿ ಆ ರಥಾಸ್ ನೋಡ್ತೀವಿ ಮತ್ತೆ ಅರ್ಜುನನ ಪೆನೆನ್ಸ್ ಅಂತ ಹೇಳಿ ಅದನ್ನು ನೋಡ್ತೀವಿ ಸೊ ಇಟ್ಸ್ ಮೇನ್ಲಿ ಬಿಲಾಂಗ್ಸ್ ಟು ದ ಹಿಂದೂ ವೇರ್ ವೆರಿಯಾಸ್ ಅಜಂತ ಬಿಲಾಂಗ್ಸ್ ಟು ದ ಬುದ್ಧಿಸ್ಟ್ ಅನ್ನು ಸೊ ಇಲ್ಲಿ ಸೇಮ್ ರಿಲಿಜಿಯಸ್ ಡಿನೇಷನ್ ಅಂತಕ್ಕಂತಹದ್ದು ತಪ್ಪು ಆಮೇಲೆ ಬೋತ್ಹ್ ರಾಕೆಟ್ ಮಾನುಮೆಂಟ್ಸ್ ದಿಸ್ ಇಸ್ ಅ ವೆರಿ ರೈಟ್ ಸ್ಟೇಟ್ಮೆಂಟ್ ಎರಡರಲ್ಲೂ ಅಜಂತ್ರದಲ್ಲೂ ಇದಾವೆ ರಾಕಟ್ ಕೇವ್ಸ್ ಇದಾವೆ ಮಹಾಬಲಿ ಸಹಿತ ಇರ್ತಕ್ಕಂತಹದ್ದು ಸೊ ಅದಕ್ಕೆ ಓನ್ಲಿ ತ್ರೀ ವಿಲ್ ಬಿಕಮ್ ದ ರೈಟ್ ಸ್ಟೇಟ್ಮೆಂಟ್ ಇಯರ್ ಮುಂದಿನ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ವಿತ್ ರೆಫ್ರೆನ್ಸ್ ಟು ದ ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ದ ಟರ್ಮ್ ಪಂಚಯಾತನ ರೆಫರ್ಸ್ ಟು ಪಂಚಯಾತನ ಸೊ ಫ್ರೆಂಡ್ಸ್ ಆರ್ಟ್ ಅಂಡ್ ಕಲ್ಚರ್ ನಮ್ಮ ಬೇಸಿಕ್ಸ್ ಎನ್ ಸಿಆರ್ಟ್ ಅಲ್ಲಿ ಇರ್ತಕ್ಕಂತಹದ್ದು ಪಂಚಯಾತನ ಅಂತ ಹೇಳಿದ್ರೆ ಒಂದು ಮೇನ್ ಟೆಂಪಲ್ ಇರ್ತ ಇರ್ತಕ್ಕಂತಹದ್ದು ಆ ಮೇನ್ ಟೆಂಪಲ್ ಮೇನ್ ಟೆಂಪಲ್ ಅದ್ರ ಸುತ್ತ ಇನ್ನ ನಾಲ್ಕು ಸಬ್ಸಿಡಿಯರಿ ಶ್ರೈನ್ಸ್ ಇರತಕ್ಕ ನಾವು ಪಂಚಾಯತನ ಸ್ಟೈಲ್ ಅಂತ ಹೇಳಿ ಕರಿತೀವಿ ಸೊ ಇಟ್ಸ್ ಟೈಪ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಸೊ ಇಟ್ಸ್ ಅ ಸ್ಟೈಲ್ ಆಫ್ ಟೆಂಪಲ್ ಕನ್ಸ್ಟ್ರಕ್ಷನ್ ವಿಲ್ ಬಿಕಮ್ ದ ರೈಟ್ ಸ್ಟೇಟ್ಮೆಂಟ್ ಸೊ ಈ ರೀತಿ ವಿಲ್ ಹ್ಯಾವ್ ಟು ಗೋತ್ರದ ಸರ್ಚ್ ಕೀಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್ ಕೀಟರ್ಮ್ಸ್ ರಿಲೀಜಿಯಸ್ ರಿಲೇಟೆಡ್ ಆರ್ಕಿಟೆಕ್ಚರ್ಲೇಟೆಡ್ ಸೊ ಇಂಥವುಗಳ ಮೇಲೆ ಫೋಕಸ್ಡ್ ಆಗಿ ಓದ್ಬೇಕು ಫ್ರೆಂಡ್ಸ್ ಸೊ ಇದಿಷ್ಟು ಆ ಇವತ್ತಿನ ಈ ಪ್ರಶ್ನೆಗಳು ಮತ್ತೆ ಆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳ ಬಗ್ಗೆ ತಿಳ್ಕೋಣ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದ